ಆಮೇಲೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ತಾಳ್ಮೆ ಬೇಕು ಹೆಣ್ಮಕ್ಳಿಗೆ, ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಆ ಗ್ರಾಜ್ಯುಟಿ ಮತ್ತು ಪೆನ್ಷನ್ ಅನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಹಾಗಾಗಿ ಮತ್ತೆ ಎನ್ ಇ ಪಿ ಬಂದಿದೆ, ಈಗ ಎನ್ ಇ ಪಿ ಅಂತಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಬಂದಿದೆಯಲ್ಲ ಹಂಗೆ ಅಂತಂದೇಳಿ, ಈ ಸಂಬಳದೊಳಗೆ ನಮ್ಮನ್ನು ತೋರಿಸ್ಕೊಂಡು ಬರೀ 10,000ಕ್ಕೆ ಎನ್ ಇ ಪಿ ಮತ್ತು ಇ ಸಿ ಇದರಲ್ಲಿ ನಮ್ಮನ್ನು ಎಲ್ಲ ಒಂದು ಇಲಾಖೆಯ ಕೆಲಸಗಳು ಜೊತೆಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡ್ಕೊತಿದ್ದಾರೆ. ಹಾಗಾಗಿ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ ಹಿಂಗೆ ಅಂತಂದೇಳಿ. ಬಟ್ ಎಲ್ಲ ಕೆಲಸಗಳನ್ನು ಅಂಗನವಾಡಿ ಕಾರ್ಯಕರ್ತರ ಕೈಯಲ್ಲಿ ಮಾಡಿಸ್ಕೊಂಡು ನೀವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಯ ಫಲ ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರ್ತಾರೆ. ಆದರೆ ನಮಗೆ ಒಂದು ಫಲ ಸಿಗ್ತಾ ಇಲ್ಲ ಸರ್ಕಾರದಿಂದ ಅಂತಂದೇಳಿ ನಾವು ಈ ಹೋರಾಟಕ್ಕೆ ಇಳಿದಿದ್ವಿ ಸರ್. ಈ ಹೋರಾಟದಲ್ಲಿ ಒಂದು ತೀರ್ಮಾನ ಆಗಿ ಸಿ ಎಂ ಅವರು ಇಲ್ಲೇ ಬಂದು ಘೋಷಣೆ ಮಾಡಬೇಕು ಏನು ಅಂತಂದರೆ, ನಮ್ಮ ಕನಿಷ್ಠ ವೇತನ ಮೊದಲನೇದಾಗಿ ಇಟ್ಟಿರೋದು ನಾವೇನಂದ್ರೆ ಒಂದು ಕನಿಷ್ಠ ವೇತನ ಇಟ್ಟಿದ್ವಿ. ಕನಿಷ್ಠ ವೇತನ ಅಂತ ಕೇಳಿದಾಗೆಲ್ಲ ಅವ್ರು ಹೇಳೋದು ಒಂದೇ ಉತ್ತರ, ನೀವು ಕೇಂದ್ರ ಸರ್ಕಾರದವರು ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದ್ದಲ್ಲ ಅದು ಯೋಜನೆ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ಯೋಜನೆ ಆದರೆ ಕೇಂದ್ರ ಸರ್ಕಾರದ ಯೋಜನೆ ಮಾತ್ರ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ. ರಾಜ್ಯ ಸರ್ಕಾರದ ಯಾಕೆ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀರಾ? ಭಾಗ್ಯಲಕ್ಷ್ಮಿ ಆಗಿರ್ಬೋದು, ಬಿಸಿ ಊಟ ಆಗಿರ್ಬೋದು, ಇನ್ನು ಮಗದೊಂದು ಮತ್ತು ಚುನಾವಣಾದ ಎಲ್ಲ ಕೆಲಸ ಮಾಡ್ತಾರೆ, ಚುನಾವಣಾ ಬಿ ಎಲ್ ಒ ಕೆಲಸ ಮಾಡ್ತಾಯಿದ್ರಲ್ಲ, ಅದು ನಮ್ಮ ಅಂಗನವಾಡಿ ಕಾರ್ಯಕರ್ತರೇ 99% ಇದ್ದಾರೆ. 99% ಕೆಲಸ ಮಾಡಿಸ್ಕೊಂತಿರೋ ರಾಜ್ಯ ಸರ್ಕಾರ ಆಗಿರೋದ್ರಿಂದ ಒಂದು ಕನಿಷ್ಠ ವೇತನ ಮಾಡೋ ಅಂತ ಒಂದು ಅವಕಾಶ ನಿಮಗಿದೆಯಲ್ಲ ಸರ್. ನಮಗೀಗ 11,000 ಇದೆ ಸರ್ ಅಷ್ಟೇ. ಏಕೆ ನಾವು ಕನಿಷ್ಠ ವೇತನ ಇರೋದು 21,000 ಇದೆಯಲ್ಲ, 21,000 ಕೊಡಲಿ ಸರ್. ಈಗ ಕಾನೂನಲ್ಲಿ ತೊಡಕ ಇದೆ, ನೀವು ಗೌರವ ಕಾರ್ಯಕರ್ತರ ಆಗಿರೋದ್ರಿಂದ ಕಾನೂನಿನ ತೊಡಕಿದೆ ಅಂತ ಹೇಳ್ತಿದ್ದೀರ. ಕಾನೂನಿನ ತೊಡಕಿಂದ ನೇರವಾಗಿ ನೀವು ಪರ್ಮಿಷನ್ ಇದನ್ನು ಪ್ರಮೋಟ್ ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರಿ ನೌಕರರು ಅಂತ ಹೇಳೋದಾದರೆ ಕನಿಷ್ಠ ವೇತನ ಮಾಡಿ ಮೊದಲು. ಪಕ್ಕದ ತೆಲಂಗಾಣದ 21,000 ಮಾಡಿದೆ, ಮಹಾರಾಷ್ಟ್ರದಾಗ ಮಾಡಿದ್ದಾರೆ ಅವರು ಹಂಗೆ ಅಂತ ಹೇಳ್ಕೊಂಡು, ಕೇಂದ್ರಾಡಳಿತ ಪ್ರದೇಶ ಆದ ಗೋವಾದಲ್ಲಿ ಪರ್ಮನೆಂಟ್ ಮಾಡಿದ್ದಾರೆ, ಇದರಲ್ಲಿ ಪಾಂಡಿಚೇರಿಯಲ್ಲಿ ಪರ್ಮನೆಂಟ್ ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾಕೆ ಆಗ್ತಾ ಇಲ್ಲ ಹಂಗೆ ಅಂತಂದೇಳಿ? ಯಾಕೆ ನೀವೆಲ್ಲ ಮನಸ್ಸು ಮಾಡಿ ಬೇರೆ ಬೇರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮನಸ್ಸು ಮಾಡಿ ಏಕರೂಪ ನಿರ್ಧಾರ ತೊಗೊಂಡು ಘೋಷಣೆ ಮಾಡ್ತೀರಾ? ನಮ್ಮ ಮಹಿಳೆಯರ ಅಭಿವೃದ್ಧಿ ಕಾರ್ಯದಲ್ಲಿ ಭಾಗಿಯಾಗಿದ್ದೀವಿ ಅಂದಾಗ ನಮಗೊಂದು ಕನಿಷ್ಠ ವೇತನ ಮಾಡಲಿಕ್ಕೆ ನೀವೊಂದು ಏಕರೂಪ ನಿರ್ಧಾರ ತೊಗೊಂಡು, ಸಿ ಎಂ ಅವರು ನಿರ್ಧಾರ ತೊಗೊಂಡು ಘೋಷಣೆ ಮಾಡಿ. ಆ ಒಂದು ಬೇಡಿಕೆ ನಾವು ಇವತ್ತು ಮುಂದಿಟ್ಟಿರೋದು ಸರ್. ಹಂಗಿಂತ ಮಿನಿ ಅಂಗನವಾಡಿ ಕಾರ್ಯಕರ್ತರ ಪಡ್ತಾ ಇರೋಕ್ಕಂಥ ಕಷ್ಟ ತುಂಬಾನೇ ಇದೆ ಸರ್. ಅವ್ರು ಒಬ್ಬರೇ ಕಾರ್ಯಕರ್ತರ ಬಿಸಿ ಊಟದಲ್ಲಿ ಕೆಲಸ ಮಾಡ್ಕೊಳ್ಬೇಕು, ಮಕ್ಕಳು ನೋಡ್ಕೋಬೇಕು, ರಿಜಿಸ್ಟರ್ ಮೇಂಟೈನ್ ಮಾಡಬೇಕು, ಎಲ್ಲದನ್ನು ಮಾಡ್ಕೊಂಡು ನಮ್ಮ ಜೊತೆಗೆ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ಅವರು ಇದುವರೆಗೂ ಪರ್ಮನೆಂಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಲ್ಲ. ಆದರೆ ನಾವು ರಾಜ್ಯದಲ್ಲಿ 62,000 ಜನ ಅಂಗನವಾಡಿ ಕಾರ್ಯಕರ್ತರು, 62,000 ಜನ ಒಟ್ಟು 1,33,000 ಜನ ಇದ್ದೀವಿ ಸರ್.
ಟೋಟಲ್ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರು ರಾಜ್ಯದಲ್ಲಿ ದೇಶಾದ್ಯಂತ ತುಂಬ ಜನ ಇದ್ದೀವಿ ಸರ್. ನಾವು ಇವತ್ತು ಎಲ್ಲರಿಗೂ ಕರೆ ಕೊಟ್ಟಿದ್ದೀವಿ, ಎಲ್ಲರೂ ಕರೆ ಕೊಟ್ಟಿರೋದ್ರಿಂದ ಎಲ್ಲರೂ ಕೈ ಜೋಡಿಸ್ತೀವಿ ಅಂತ ಬಂದಿದ್ದೀವಿ ಸರ್. ನಾವು ಈಗ 1975 ಈ ICDS ಪ್ರಾರಂಭ ಆಗಿ ಬರೀ ICDS ಅಲ್ಲದೇ ಬೇರೆ ಬೇರೆ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡೋವಂಥ ವ್ಯವಸ್ಥೆ ಆಗ್ಬಿಟ್ಟಿದೆ ನಮಗೆ. ಈಗ DC ಅವರಿಗೆ ಏನೇನೋ ವಿಚಾರ ಗೊತ್ತಿದೆಯಲ್ಲ, ಅಂಗನವಾಡಿ ಕಾರ್ಯಕರ್ತರಿಗೆ ಯಾವ್ದಾದ್ರು ಒಂದು ಅಭಿವೃದ್ಧಿ ಕಾರ್ಯಕ್ರಮ ಏನಾತಮ್ಮ ಯಾವುದು ಸರ್ಕಾರ ಆದೇಶ ಮಾಡ್ತು ಈ ವರ್ಷದಲ್ಲಿ ಅಂತಂದಾಗ ಪಟ್ ಅಂತ ಹೇಳುವಂಥ ಒಂದು ವಿಚಾರ ಆಗ್ಬಿಟ್ಟಿದೆ. ಆ ರೀತಿ ಕೆಲಸ ಮಾಡಿಸ್ಕೊತಿದ್ದೀರ ರಾಜ್ಯ ಸರ್ಕಾರದವ್ರು ನೀವು. ಹಾಗಾಗಿ ಆ ಕೆಲಸ ಕೊಟ್ಟಂಥ ಕೈಗಳಿಗೆ ನೀವು ನಮ್ಮ ಜೀವನ ನಡೆಸಲಿಕ್ಕೆ ಒಂದು ವೇತನ ಸರಿದೂಗಿಸೋ ಅಂತ ಒಂದು ಜೀವನ ಸರಿದೂಗಿಸ್ಕೊಂಡು ಹೋಗೋ ಅಂತ ವೇತನ ಬೇಕು ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಪಟ್ಟಿದ್ದೀವಿ. ಮತ್ತು ಇನ್ನೊಂದು, ರಾಜ್ಯ ಸರ್ಕಾರಕ್ಕೆ ನಾವು 3 ದಿನದಿಂದ ಇಲ್ಲಿ ಬೀದಿಲಿ ಕೂತಿದ್ದೀವಿ. ಬೀದಿಲಿ ಕೂತಾಗ ಯಾರು ಬಂದು ಏನೋ ಒಂದು ಏನಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳೋ ಅಂತ ವ್ಯವಧಾನ ಬರಲಿಲ್ಲ. ನಿನ್ನೆ ಮಾತ್ರ ನಮ್ಮ ಇಲಾಖೆ ಸಚಿವರು ಹಾಲಪ್ಪ ಆಚಾರ್ ಬಂದಿದ್ರು, ಮೊನ್ನೆ ನಮ್ಮ ಡೈರೆಕ್ಟರ್ ಬಂದಿದ್ರು. ಡೈರೆಕ್ಟರ್ ಲೆವೆಲಲ್ಲಿ ಅಂದರೆ ಅಧಿಕಾರಿಗಳು ಸರ್ಕಾರಕ್ಕೆ ಹೋಗಿ ಜೋರು ಮಾಡಿ ಹೇಳೋ ಅಂಥ ಒಂದು ವ್ಯವಸ್ಥೆ ಆಗಲ್ಲ. ಅದು ವಿಚಾರ ನಮಗೂ ಗೊತ್ತಿರದೆ ನಮ್ಮ ಹಾಲಪ್ಪ ಆಚಾರ್ ಸರ್ ಬಂದಿದ್ರು. ಬಂದಾಗ ನಾನು ತಗೊಂಡೋಗಿ ಶಿಫಾರಸು ಮಾಡ್ತೀನಿ CM ಅವರಿಗೆ ಅಂತ ಹೇಳಿದರೆ ಅವ್ರು ಶಿಫಾರಸು ಮಾಡೋದನ್ನ ಪ್ರತಿ ಬಾರಿ ನಾವು ಬಂದು ಕೇಳಿ 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 ಸಾಕಾಗೋಗಿದೆ ಸರ್. ಅದಕ್ಕೆ ಈ ಸಲ ನಾವು ಒಂದು ನಿರ್ಧಾರ ತಗೊಂಡಿದ್ವಿ, ಈ ಅವರು ಸರ್ಕಾರ ಒಂದು ಕನಿಷ್ಠ ವೇತನ ಇವತ್ತೇ ಘೋಷಣೆ ಆಗಬೇಕು, ಇವತ್ತೇ ಘೋಷಣೆ ಆಗಬೇಕು, ಮತ್ತು ರೈಟಿಂಗಲ್ಲಿ ಬರ್ಕೊಡ್ಬೇಕು. ಆ ರೈಟಿಂಗಲ್ಲಿ ಬರ್ಕೊಡಲಿಲ್ಲ ಅಂತ ಅಂದರೆ ನಾವೀಗ 12 ಗಂಟೆಗೆ ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತಂದೇಳಿ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಈ ಮಧ್ಯಾಹ್ನ ನಂತರ ವಿರೋಧ ಪಕ್ಷದವರನ್ನ ನಾವು ಭೇಟಿ ಮಾಡಿ ಅವರಿಗೆ ಸಹಕಾರ ಕೇಳಿದ್ವಿ, ಅವರು ಕೂಡ ಬಂದು ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಸಂಘಟನೆಯರು ಕೂಡ ಈ 12 ಗಂಟೆ ನಂತರ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಇರಲಿ, ಅಷ್ಟರೊಳಗೆ CM ಅವರು ನಿರ್ಧಾರ ತಗೊಂಡು ಇಲ್ಲಿ ಬಂದು ಇಲ್ಲೇ ಬಂದು ಘೋಷಣೆ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರಿಗೆ ನಾವು ಒಂದು ಕನಿಷ್ಠ ವೇತನ ಮಾಡ್ತೀನಿ, ಒಂದು ಮಿನಿ ಮೇನ್ ಮಾಡ್ತೀನಿ, ಒಂದು ESI ಕೊಡ್ತೀನಿ, ಒಂದು ಗ್ರ್ಯಾಜ್ಯುಟಿ ಕೊಡಿಸ್ತೀನಿ, ಮತ್ತು ಏನು NEP ಇದರಲ್ಲಿ ಏನಿದೆ ಅದನ್ನು ನೋಡಿ ನಾನು ಕರಿಕ್ಯುಲರ ನಿಮ್ಮನ್ನು ಪರ್ಮನೆಂಟ್ ಮಾಡೋಕ್ಕೆ ನಾನು ಶಿಫಾರಸು ಮಾಡ್ತೀನಿ ಅಂತ ಹೇಳಬೇಕು. ಮೇಯ್ನಾಗಿ ಉದ್ದೇಶ ನಮ್ಮಂದರೆ ನಮಗೆ ಕನಿಷ್ಠ ವೇತನ ಮೇಯ್ನ್ ಆಗಿರೋದು ಅಂತಂದು.